ಕಾರಣ ಐತಿ. ನಮಸ್ಕಾರ ನಮಸ್ಕಾರ. ಗಂಗಾಧರ್ ಅವ್ರ ಇಲ್ಲಿ ಅದಾರ, ಇಲ್ಲಿ ಇವ್ರು ಬಂದಾರ, ಮಾಧ್ಯಮದವ್ರು ಬಂದಾರ, ಇಲ್ಲ ಏನ್ ಮಾತಾಡಕತ್ತಾರ? ಅಂಡರ್ಗ್ರೌಂಡ್ನಾಗ ಹುಷಾರಿರಿ, ಏನು ಎದ್ರಾಕ್ ಹೋಗ್ಬೇಡ, ಏನು ತಿನ್ನಾಕ ತಿನ್ಲಿ, ತಿನ್ನಾಕ ಹೋಗ್ಬೇಡ ಅಂತ ಹೇಳ್ತಾರೆ. ಎದರ್ಬೇಡ, ಊಟ ಮಾಡ್ರಿ, ಏನು ಎದ್ರಾಕ ಹೋಗ್ಬೇಡ. ಮತ್ತೆ ಸೇಫ್ಟಿ ಐತಿಲ್ಲ, ಜಿಶು ಸಾಹೇಬ್ರ ಇಲ್ಲಿಗೆ ಬರ್ತಾ ಇದಾರಂತಲ್ರಿ, ಧೈರ್ಯ ಇಲ್ಲ ಇಲ್ಲ ಅಳುವಂಥದ್ದು ಏನಿಲ್ಲ, ಏನಿಲ್ಲ, ಸೇಫ್ ಇರ್ತಾರ ಅವ್ರೆ. ಮತ್ತೆ ನೋಡಲ್ಲ ಅವ್ರಿಗೆಲ್ಲ ಸೇಫ್ ಐತಲ್ಲ. ಏನೇನೇನೇನು, ಒಂದು ಹುಡುಗಿಗೆ 200 ಹುಡುಗರು ಕರ್ನಾಟಕದಲ್ಲಿ, ಒಂದು ಹುಡುಗಿಗೆ ಏನಲ್ಲ, ಒಟ್ಟೆ ಟೋಟಲಿ 200 ಅದಂತೇಳಿ ಯಾರಿಗೇನಾದ್ರು ಏರ್ಪೋರ್ಟ್ನಾಗ ಸೇಫ್ ಅದಾರ್ರಿ. ಅಲ್ಲ ಜನರಿಗಿನ್ರಿಗೆ ಏನು ಧಕ್ಕೆ ಮಾಡೋದಲ್ಲ, ಏರೇ ಕಬ್ಜೆ ಮಾಡತ್ತಾರ. ಹಲೋ, ಈಗ ಅವ್ರು ಅವ್ರವ್ರು ಇದ್ದ ಮಿಲಿಟ್ರಿ ಅವ್ರು ಸಾಯ್ತಾರೆ, ಸತ್ರೆ ಇತ್ತೇ ಜನರಿಗೆ ಏನಾಗೋದಿಲ್ಲ. ಹ್ಞೂ ರೀ, ಡಿ ಸಿ ಅವರು, ಡಿ ಸಿ ಅವ್ರು ಫೋನ್ ಹಚ್ಚಿದ್ರಿ, ಹೊಳೆ ಹಚ್ತೀರಿ, ಮೀಡಿಯಾದವ್ರು ಬಂದಾರ ಸರ್. ಈಗ ಯರ್ಗುಪ್ಪಿಗೆ ಬರತ್ತಾರ. ಹ್ಞೂ ರೀ, ಅವ್ರು ಎಲ್ಲಿ ಬರ್ತಾರೆ ಗೊತ್ತಿಲ್ಲ ರೀ. ಈಗ ನಾವು ಮಂಡ್ ಯರ್ಗುಪ್ಪಿಗೆ ಬರತ್ತೇನೆ ರೀ. ಹೋಗಿ ಬರ್ತೀವಿ ಮೇಡಮ್. ಇಲ್ರಿ ಇಲ್ರಿ, ಹೇಳಿದ್ರ ಹೇಳ್ರಿ ಸರ್. ಮಾತಾಡ್ರಿ, ಇದಂದ್ರೆ ಬಂಕರ್ನ ಬೇರೆ ಬರ್ತಾರೆ. ಅದಕ್ಕೆ ರೀ ತಹಸೀಲ್ದವರು ಮಾತಾಡಿದ್ರು. ಈಗ ಅಲ್ಲಿ ಏನಾಗೈತಿ, ಅಲ್ಲಿ ನಮ್ಮ ಡಿ ಸಿ ಅವರು ಡಿ ಹಾಕ್ತಾರೆ. ಈಗ ಅವ್ರನ್ನ ಈಗ ಸದ್ಯ ಅಲ್ಲಿ ಯುದ್ಧ ನಡೆದೈತಲ್ಲ, ಅವ್ರನ್ನ ಒಂದು ಸ್ವಲ್ಪ ಸೇಫ್ ಮಾಡಿ ಹೆಂಗೆ ಕರ್ಕೊಂಡು ಬರ್ಬೇಕು ಅನ್ನೋದು ಆಲೋಚನೆ ಮಾಡಾಕತ್ತಾರೆ ಎಲ್ಲರಿಗೂ. ಸರ್ಕಾರದವರು, ಇಲ್ಲಿ ಸರ್ಕಾರ ಅಲ್ಲಿ ಸರ್ಕಾರ ಕೂಡ ಮಾಡಿ, ಮತ್ತು ನೀವು ಸಮಾಧಾನ ತೋರಿ, ಏನು ಧೈರ್ಯ ಇಟ್ಕೊಳ್ರಿ, ಧೈರ್ಯವಾಗಿರಿ, ಏನೂ ಒಂದು ಕುಟುಂಬಕ್ಕೆ ಏನಾಗೋದಿಲ್ಲ, ಅದಕ್ಕೆ ನಾವೆಲ್ಲ ಬದ್ರಿದ್ದೀವಿ, ಏನಾಗದಂಗೆ ಕರ್ಕೊಂಡು. ನಮ್ಮ ನಂಬರು ವಾಟ್ಸಾಪ್ ಮಾಡಿದ್ದೀನಿ, ಎಲ್ಲರೂ ತಹಸೀಲ್ದಾರ್ ಸಾಹೇಬ್ರು ನಂಬರ್ ವಾಟ್ಸಾಪ್ ಮಾಡಿರಿ, ಎಲ್ಲರ ನಂಬರು ವಾಟ್ಸಾಪ್ ಮಾಡಿರಿ ಅವ್ರ ಮೊಬೈಲ್ ಅಂತ ಅವ್ರನ್ನ ತಂದು. ನೀ ಧೈರ್ಯವಾಗಿರೋ ಮಾತಾಡೋ, ನೀ ಏನಾದ್ರು ಬುಕ್ಕಿಂಗ್ ಅಂತ ಅಂತಾರೆ.
ಬೆಳಿಗ್ಗೆ ಅವರು ನುಗ್ಗೆ ಬಿಟ್ಟಾರಿ ಪದೇ ಪದಕ್ಕೆ ಮಾತಾಡ್ಕೊಂಡ್ರು ನೀ ಧೈರ್ಯ ಹೋದ್ರಿ ಹೆಣ್ಮಕ್ಳಂತ ನೀನೇನಾದ್ರು ಧೈರ್ಯಗೊಂಡ್ರಿ ಎದ್ದೊತ್ತಿ ಇಷ್ಟೆಲ್ಲ ಆಗೈತಿ ಅಲ್ಲಿ ಅನನುಕೂಲ ಆಗೈತಿ ಅಂದ್ರೆ ನೀನ್ ಇದು ಮಾಡ ಅಲ್ಲಿ ಏನು ಅನನುಕೂಲ ಇಲ್ಲ ಅಲ್ರಿ ಅಳೋದ್ರಿಂದ ಬರೋದಿಲ್ಲ ಈಗ ಮುಂದ್ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ ಬೇಗನೆ ಅವರು ಆ ಮಕ್ಕಳನ್ನ ಇಲ್ಲಿ ಮಾಧ್ಯಮದವ್ರ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಅಷ್ಟೇ ನಾವು ಕೇಳ್ಕೊಳ್ಳೋದ ದಯವಿಟ್ಟು ಸರ್ಕಾರದವರು ಕರ್ಕೊಂಡ್ಬಂದ್ರೆ ನಮ್ಗೆ ಬಹಳ ಪುಣ್ಯ ಬರ್ತದೆ ಅಂತ ನಾನು ಕೇಳ್ಕೊಂಡು ಸರ್ಕಾರಕ್ಕೆ ಮಾಧ್ಯಮದವರು ಒತ್ತಾಯ ಮಾಡಲಿ ಅನ್ನೋದೊಂದು ಆಶೆ ದಯವಿಟ್ಟು ನಿಮ್ಮ ಥ್ರೂ ನಾನು ಒಂದು ಕೋರ್ಕೋ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ